ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ 203 ಭರತ ವಸಿಷ್ಠರು ಮತ್ತು ಸಕಲ ಹಿರಿಯರೊಂದಿಗೆ ಗುರುಗಳೊಂದಿಗೆ ಮಹಾರಾಣಿಯರು ಪ್ರಜೆಗಳು ಮಂತ್ರಿಗಳು ಸೇರಿಕೊಂಡು ರಾಜ ಗೂಹನ ಸಹಾಯದಿಂದ ಗಂಗಾ ಯಮುನಾ ಸಂಗಮ ಪ್ರದೇಶಕ್ಕೆ ಬರ್ತಾರೆ, ತ್ರಿವೇಣಿ ಸಂಗಮಕ್ಕೆ ಬರ್ತಾರೆ ಅಥವಾ ಪ್ರಯಾಗ್ರಾಜಕ್ಕೆ ಬರ್ತಾರೆ. ವಸಿಷ್ಠರು ಮತ್ತು ಭರತ ಎಲ್ಲರನ್ನೂ ನದಿ ದಂಡೆಗೆ ನಿಲ್ಲುವಂತ ಹೇಳಿ ತಾವಿಬ್ಬರೇ ಆಶ್ರಮಕ್ಕೆ ಬರ್ತಾರೆ, ಭರದ್ವಾಜರ ಆಶ್ರಮಕ್ಕೆ. ಭರದ್ವಾಜರ ದೂರದಿಂದ ವಸಿಷ್ಠರನ್ನು ನೋಡಿ ಎದ್ದು ಬಂದು ಇಬ್ಬರನ್ನು ಸ್ವಾಗತ ಮಾಡ್ತಾರೆ. ಮುಂದೆ ಭರತ್ ಅವಾಗ ಹೇಳ್ತಾನೆ, ನಮ್ಮ ಸೈನ್ಯ ನಾವೇನು ಬಂದೇವಲ್ಲ ದೂರದಲ್ಲಿ ಇಟ್ಟು ಬಂದೇವೆ, ಋಷಿ ಮುನಿಗಳ ಸುತ್ತ ಅವು ಬರಬಾರ್ದು ಅಂತ ಹೇಳಿ ಒಂದು ನಿಯಮದ ಪ್ರಕಾರ ನಾವೆಲ್ಲ ದೂರ ಬಿಟ್ಟು ಬಂದೇವೆ, ತಾವು ಅಪ್ಪನೆ ಕೊಟ್ಟ ಮನೆಯೊಳಗೆ ಅವನ್ನು ಕರೆಸ್ಕೊಳ್ತೇವೆ ಅಂತ ಹೇಳಿದಾಗ ಮೊದಲು ಇಬ್ಬರಿಗೂ ಸ್ವಾಗತವನ್ನು ವಹಿಸ್ತಾರೆ ಮಾಡ್ತಾರೆ ಭರದ್ವಾಜರು. ನಂತರ ಆ ಸೈನ್ಯವನ್ನು ಕರೀಲಿಕ್ಕೆ ಹೇಳ್ತಾರೆ. ಆವಾಗ ಭರದ್ವಾಜ ಮುನಿಗಳಿಗೆ ಹೇಳ್ತಾರೆ, ನಾವು ಒಂದು ಸಕಲ ಸೈನ್ಯದೊಂದಿಗೆ ಏನು ಬಂದೇವೆ, ಆದರೆ ನಾವು ಬರುವಾಗ ಅಥವಾ ಇಲ್ಲಿ ನಿಮ್ಮ ಆಶ್ರಮದಲ್ಲಿ ಇರಲಿಕ್ಕೆ ನಾವು ಇರುವುದರಿಂದ ಪರಿಸರಕ್ಕೆ ಯಾವುದೇ ಧಕ್ಕೆ ಆಗಬಾರ್ದಂತಹ ನಾವು ಕ್ರಮಗಳನ್ನು ಕೈಕೊಂಡು ಬಂದೇವೆ ಅಂತ ಹೇಳ್ತಾರೆ. ಅಂದರೆ ಭರತನಲ್ಲಿ ಅಷ್ಟೊಂದು ಪರಿಸರ ಪ್ರಜ್ಞೆ ಇತ್ತು. ಇವತ್ತು ನೋಡಬೇಕಾದ್ರೆ ಇವತ್ತು ಸ್ವಲಾಭಕ್ಕಾಗಿ ಹಣಕ್ಕಾಗಿ ಇಡೀ ಪರಿಸರವನ್ನೇ ಹಾಳು ಮಾಡ್ತಾ ಇದ್ದಾರೆ. ಅದರ ಪ್ರತಿಕೂಲ ಪರಿಣಾಮಗಳನ್ನು ಪ್ರಕೃತಿಯ ಪ್ರಕೋಪವನ್ನು ನಾವು ಇವತ್ತು ದಿನನಿತ್ಯ ಅನುಭವಿಸ್ತಾ ಇದ್ದೇವೆ. ಅದನ್ನೇ ಮುಂದುವರಿಸಿ ವಾಲ್ಮೀಕಿಯವರು ಹೀಗೆ ಹೇಳ್ತಾರೆ, ಭರದ್ವಾಜರ ಅಪ್ಪನೆಯಂತೆ ತನ್ನ ಸೈನ್ಯ ಸಕಲರನ್ನು ಆಶ್ರಮದ ಬಳಿ ಕರೆಯಿಸಿಕೊಂಡರು. ಭರತನೊಂದಿಗೆ ಮಂತ್ರಿಗಣ ಗುರು ಹಿರಿಯರು ಸಂಬಂಧಿಗಳು ಆಶ್ರಮ ಪ್ರವೇಶಿಸಿದರು. ಆನೆ ಕುದುರೆ ರಥ ಸಕಲ ಸೈನ್ಯ 5 ಪ್ರದೇಶಗಳಲ್ಲಿ ಆವರಿಸಿತು. ಒಂದು ಯೋಜನೆ ಅಂದರೆ 2.5 miles, 5 ಒಂದು ಕ್ಷೇತ್ರದಲ್ಲಿ ಇವ್ರ ಜೊತೆಗೆ ಏನು ಬಂದಿತ್ತು, ಸೈನ್ಯ ರಥ ಆನೆ ಪಡೆ ಅಶ್ವಪಡೆ ರಥಪಡೆ ಸೈನಿಕರು ಏನಿದ್ರು ಅವರೆಲ್ಲರೂ ಈ ಒಂದು 5 ಪ್ರದೇಶದಲ್ಲಿ ಎಲ್ಲರೂ ಬೀಡಾರವನ್ನು ಹೂಡಿದರು. ಎಲ್ಲರೂ ಭರದ್ವಾಜರಿಗೆ ನಮಸ್ಕರಿಸುತ್ತಾ ಆಸನ ಗ್ರಹಣ ಮಾಡಿದರು. ಇಲ್ಲೇನು ಇವ್ರ ಜೊತೆಗೇನು ಬಂದಿರ್ತಲ್ಲ ಗುರು ಹಿರಿಯರು ಮಂತ್ರಿಗಳು ರಾಣಿಯರೇನು ಬಂದಿರ್ತಾರೋ ಅವರೆಲ್ಲ ಬಂದು ಭರದ್ವಾಜರಿಗೆ ಕೈ ಮುಗಿದು ನಮಸ್ಕರಿಸಿ ಅವರಿಗೆ ತಮ್ಮ ಅಲ್ಲಿ ಏನು ಆಸನದ ವ್ಯವಸ್ಥೆ ಮಾಡಿರ್ತಾರೆ ಅಲ್ಲಿ ಆಸನದಲ್ಲಿ ಕೂತ್ಕೊಳ್ತಾರೆ. ಎಲ್ಲರಿಗೂ ಅನ್ನ ಹಾಲು ಬಡಿಸಲಾಯಿತು. ಎಷ್ಟು ಜನ ಬಂದಿರಲು ಸೈನಿಕರನ್ನು ಹಿಡ್ಕೊಂಡೇ ಅಷ್ಟೇ ಒಂದು ಸಮೀಪ ಸಮಯದಲ್ಲಿ ಅವರು ಬಂದಂಥ ಜನರಿಗೆ ಅನ್ನ ಹಾಲುವನ್ನು ಬಡಿಸಿದರು. ಯಾಕಂದರೆ ಭಾಳ ದೂರದಿಂದ ನಡ್ಕೊಂಡು ಬಂದು ಇದು ಮಾಡ್ಕೊಂಡು ಪ್ರವಾಸ ಮಾಡ್ಕೊಂಡು ಬಂದಿರ್ತಾರೆ, ಇದು ದೋಣಿಗಳ ಮೂಲಕನೇ ಬಂದಿರ್ತಾರೆ, ಅದು ಉದ್ದದ ಪ್ರವಾಸ ಇರ್ತದೆ. ಅದಕ್ಕೆ ಆತಿಥ್ಯಕ್ಕಾಗಿ ನೋಡಿ ಎಷ್ಟು ಜನ ಅತಿಥಿಗೆ ಅದನ್ನು ಅತಿಥಿಗಳನ್ನು ದೇವರಂತ ಭಾವಿಸ್ತಿದ್ರು. ಅತಿಥಿ ದೇವೋಭವ ಅಂತ ಏನು ಹೇಳ್ತೀವಲ್ಲ, ಬಂದ ಕೂಡಲೇ ಅವರಿಗೆ ಹಾಲು ಮತ್ತು ಅನ್ನ ಅಂದರೆ ಇದು ಅಕ್ಕಿ ಅನ್ನ ಮತ್ತು ಹಾಲನ್ನು ಉಣಬಡಿಸ್ತಾರೆ. 20,000 ಸ್ತ್ರೀಯರು ಸಹಾಯಕ್ಕೆ ಬಂದರು. ಅದೇ ವೇಳೆ ಸುದ್ದಿ ಕೇಳಿದ ತಕ್ಷಣ 20,000 ಸ್ತ್ರೀಯರು ಅಡುಗೆ ಮಾಡೋಕ್ಕೆ ಅವರಿಗೆ ಸೇವೆ ಮಾಡೋಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ 20,000 ಸ್ತ್ರೀಯರು ಒಂದು ಕಡೆಗೆ ಬಂದರು. ಪ್ರಯಾಗ ಪ್ರದೇಶ ಹಣ್ಣು ಜೇನು ಗಡ್ಡೆ ಕಾಡಂದಿ ಮಾಂಸ ಆಹಾರದಿಂದ ತುಂಬಿತ್ತು. ಆ ಪ್ರಯಾಗ ಪ್ರದೇಶನಿದೆ ಅಲ್ಲಿ ಸಾಕಷ್ಟು ಎಲ್ಲ ಪ್ರಕಾರದ ಆಹಾರ ಲಭ್ಯವಾಗಿತ್ತು. ಅದಕ್ಕೆ ತಾವು ಪ್ರಯಾಗಕ್ಕೆ ವಿಸಿಟ್ ಕೊಟ್ಟಾಗ ಗೊತ್ತಾಗ್ತಿದೆ ಅದು ಸಂಪೂರ್ಣವಾಗಿ ಬಯಲು ಪ್ರದೇಶ ಇದೆ, ಫಲವತ್ತಾದ ಭೂಮಿ ಪ್ರದೇಶ ಇದೆ. ಅಲ್ಲಿ ಸಾಕಷ್ಟು ಬೇರೆ ಬೇರೆ ಥರದ ಹಣ್ಣುಗಳಿದ್ದು ಜೇನು ಸಾಕಷ್ಟು ಇತ್ತು, ಗಡ್ಡೆಗಳಿದ್ದು ಅಷ್ಟೇ ಅಲ್ಲ ಈ ಮಾಂಸಾಹಾರಿಗಳಿಗೆ ಈ
ಕಾಡಂದಿ ಮಾಂಸ ಕೂಡ ಅಲ್ಲಿ ಅವೈಲೇಬಲ್ ಇತ್ತು. ಅಂದರೆ ಎಲ್ಲ ಪ್ರಕಾರದ ಆಹಾರದ ಅದು ಭಂಡಾರವಾಗಿತ್ತು. ನಿಮಗೆ ಬೇಕಾದ ಆಹಾರ ಸೇವಿಸಿ ರಸಪಾನ ಮಾಡಿರಿ, ಸ್ಥಳೀಯರ ನೃತ್ಯವನ್ನು ಆನಂದಿಸಿ ಏನಂದ ಭರದ್ವಾಜ. ಅವ್ರಿಗೆಲ್ಲ ಹೇಳಿಬಿಡ್ತಾನೆ, ನೋಡಿ ಇಲ್ಲಿ ಸಾಕಷ್ಟು ಆಹಾರ ಇದೆ, ನಿಮ್ಗೆ ಯಾವ್ಯಾವ ಆಹಾರ ಬೇಕು ಏನು ಬೇಕು ಅದನ್ನೆಲ್ಲ ಸೇವಿಸಿರಿ, ರಸಪಾನ ಮಾಡಿರಿ. ರಸಪಾನ ಅಂದರೆ ಇಲ್ಲಿ ಗಿಡಮೂಲಿಕೆಗಳಿಂದಾಯಿತು, ಹಣ್ಣುಗಳಿಂದಾಯಿತು, ಅದರಿಂದ ಏನು ಮಾಡಿರ್ತಾರೆ ಪಾನವನ್ನು ತಯಾರು ಮಾಡಿರ್ತಾರೆ. ಅಂದರೆ ಅದನ್ನು ನಾವು ಇಂಗ್ಲೀಷ್ನಾಗ ವೈನ್ ಅಂತ ಕರಿತೇವೆ. ಆಲ್ಕೋಹಾಲಿಕ ಅಲ್ಲ, ಅವು ಗಿಡದ ರಸ ಗಡ್ಡೆ ರಸದಿಂದ ಮಾಡಿದಂಥವು ರಸಪಾನ. ಎಲ್ಲರಿಗೂ ಯಾವ್ಯಾವ ರಸಪಾನ ಬೇಕು ಅದನ್ನೆಲ್ಲ ಮಾಡಿಕೊಡ್ರಿ. ಮತ್ತು ಏನು ಆಹಾರ ಬೇಕು ಆಹಾರವನ್ನು ತಗೊಳ್ಳಿ. ಸ್ಥಳೀಯರು ಏನು ಮಾಡ್ತಾರೆ ಅಂದರೆ ನಿಮಗಾಗಿ ಮನೋರಂಜನೆ ಮಾಡ್ತಾರೆ, ಅಂದರೆ ನೃತ್ಯವನ್ನು ಮಾಡ್ತಾರೆ. ಆ ನೃತ್ಯವನ್ನು ಮನೋರಂಜನೆಯನ್ನು ನೋಡಿ ಆನಂದಿಸಿ ಅಂತೇಳಿ ಮತ್ತು ತಮ್ಮ ದನಿವನ್ನು ಆರಿಸಿಕೊಳ್ಳಿ ಅಂತೇಳಿ ಭರದ್ವಾಜರು ಎಲ್ಲರಿಗೂ ಹೇಳ್ತಾರೆ. ಆನೆ ಕುದುರೆ ಕತ್ತಿ ಎತ್ತುಗಳಿಗೆ ಮೇವು ಕಬ್ಬು ಹುರಿಧಾನ್ಯಗಳನ್ನು ನೀಡಲಾಯಿತು. ಇನ್ನು ಪ್ರಾಣಿಗಳು ಬಂದಿದ್ದಲ್ಲ, ಆನೆ ಬಂದಿದ್ದು, ಕುದುರೆ ಇದ್ದು, ಕತ್ತೆಗಳನ್ನಿದ್ದು, ಅಂದರೆ ಸಾಮಾನು ಹೊತ್ಕೊಂಡು ಬರೋ ಕತ್ತೆಗಳಿದ್ದು, ಎಲ್ಲ ಪ್ರಾಣಿಗಳಿಗೆ ಮೇವು ಹಾಕಿದರು ಮತ್ತು ಹುರಿಧಾನ್ಯಗಳನ್ನು ನೀಡುತ್ತೆ. ಕೆಲವೊಂದು ನಾವು ಹೇಳ್ತೇವೆ ಅಂತ ಇವಕ್ಕೆ ಕಡ್ಲಿ ಹಾಕ್ತೇವೆ. ಈ ಸಾಮಾನ್ಯವಾಗಿ ಈ ಕುದುರೆಗಳಿಗೆ ಕಡ್ಲಿ ಹಾಕ್ತಾರೆ, ಇನ್ನು ಹುರುಳಿ ಹಾಕ್ತಾರೆ. ಇಂತಹ ಧಾನ್ಯಗಳನ್ನು ಅವಕ್ಕೆ ನೀಡಲಾಯಿತು. ಕನಸಿನಲ್ಲೂ ನಂಬದ ಆತಿಥ್ಯ ಸಂಭ್ರಮ ಸ್ವೀಕರಿಸಿ ಭರದ್ವಾಜರಿಗೆ ವಂದಿಸಿದರು. ಅವರೆಲ್ಲರೂ ಇದನ್ನು ಊಹಿಸೋಕೆ ಕನಸಿನಾಗ ಸಹಿತ ಇದನ್ನು ನೆನೆಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕನಸಿನಾಗ ಸಹಿತ ಸಾಧ್ಯ ಇಲ್ಲದಂತಹ ಒಂದು ಆತಿಥ್ಯ ಏನಿತ್ತಲ್ಲ, ಊಹಿಸಲಾರದಂಥ ಆತಿಥ್ಯವನ್ನು ಭರದ್ವಾಜರ ಆಶ್ರಮದ ಪಡೆದು ಎಲ್ಲರೂ ಅವರಿಗೆ ಅಭಿನಂದನೆ ಹೇಳಿದರು ಮತ್ತು ಆನಂದವನ್ನು ಪಟ್ಟರು. ಭರದ್ವಾಜರ ಆತಿಥ್ಯದಲ್ಲಿ ರಾತ್ರಿ ಕಳೆಯಿತು. ಊಟ ಉಪಚಾರ ಎಲ್ಲ ಆಯಿತು. ಮುಂದೆ ಇಡೀ ರಾತ್ರಿಯನ್ನು ಎಲ್ಲರೂ ಭರದ್ವಾಜರ ಆಶ್ರಮದಲ್ಲಿ ಕಳೆಯರು. ಬೆಳಿಗ್ಗೆ ಕೈ ಮುಗಿದು ಬಳಿ ಬಂದ ಭರತನಿಗೆ ಭರದ್ವಾಜರು ನುಡಿದರು. ಮುಂಜಾನೆ ಎದ್ದ ತಕ್ಷಣ ಭರತ ಭರದ್ವಾಜರ ಬಳಿ ಬರ್ತಾನೆ, ಕೈ ಮುಕ್ಕೊಂಡು ನಿಲ್ತಾನೆ. ಆವಾಗ ಭರದ್ವಾಜರು ಭರತನಿಗೆ ಹೇಳ್ತಾರೆ, ಓ ಭರತನೇ, ರಾತ್ರಿ ಸುಖ ನಿದ್ರೆ ಎಲ್ಲಿ ಕಳೆಯಿತೆ? ಯಾಕೆ ಜಾಗ ಬದಲಾದ ಕೂಡಲೇ ನಿದ್ರೆ ಬರುವುದಿಲ್ಲ, ಭಾಳ ಆಯಸ್ಸಾಗಿರ್ತದೆ, ಮುಂದಿನ ಚಿಂತಿರ್ತದೆ ಹೋಗೋದು. ಅದಕ್ಕೆ ನಿನಗೆ ಹಾಗೇನಾಗಲಿಲ್ಲಲ್ಲ, ಅನಾನುಕೂಲತೆಗಳೇನಾಗಲಿಲ್ಲಲ್ಲ, ಚೆನ್ನಾಗಿ ನಿದ್ದೆ ಬಂತಂತ ಹೇಳಿ ವಾಡಿಕೆಯಂತೆ ಅವರನ್ನು ಕೇಳ್ತಾರೆ. ಆತಿಥ್ಯ ತೃಪ್ತಿಯೇ, ನಾವು ನೀಡಿದಂಥ ಇಲ್ಲಿ ಜನ ನೀಡಿದಂಥ ಆತಿಥ್ಯ ನಿಮಗೆ ತೃಪ್ತಿದಾಯಕವಾಗಿತ್ತವೆ ಅಂತ ಪ್ರಶ್ನೆ ಮಾಡ್ತಾರೆ. ಎಲ್ಲವೂ ತೃಪ್ತಿದಾಯಕವಾಗಿತ್ತು ನಿಮ್ಮ ಆತಿಥ್ಯ, ನನ್ನ ಎಲ್ಲ ಜನಕ್ಕೂ ಮರೆಯಲಾಗದ ಆನಂದ. ನೀವು ನೀಡಿದಂಥ ಆತಿಥ್ಯ, ನೀವು ನೀಡಿದಂಥ ಆಹಾರ ಸೌಲಭ್ಯಗಳೇನು ಕೊಟ್ಟಿದ್ದರಿಂದ ಎಲ್ಲರೂ ಸಂತೋಷವಾಗಿದ್ದಾರೆ, ತೃಪ್ತಿದಾಯಕವಾಗಿದ್ದಾರೆ, ಎಲ್ಲರೂ ಆನಂದವನ್ನು ವ್ಯಕ್ತಪಡಿಸಿದ್ದಾರೆ ಅಂತೇಳಿ ಭರತ ಭರದ್ವಾಜನಿಗೆ ಹೇಳ್ತಾರೆ. ನನ್ನ ಅಣ್ಣ ರಾಮನ ಬಳಿ ಹೊರಡು, ಅಪ್ಪನೆ ನೀಡಬೇಕು. ನನಗೆ ಬಂದದ್ದು ಉದ್ದೇಶ ನಮ್ಮ ಅಣ್ಣನಿಗೆ ಭೇಟಿಯಾಗಬೇಕು, ಅದಕ್ಕೆ ನಮ್ಮ ಅಣ್ಣನ ಬಳಿ ಹೋಗಬೇಕಾಗಿತ್ತು. ಆ ಹೋಗುವಲ್ಲಿಂದ ನನ್ನ ಬಳಿ ಹೋಗಲಿಕ್ಕೆ ನೀವು ಅಪ್ಪಣೆಯನ್ನು ಕೊಡ್ರಿ ಅಂತ ಕೇಳ್ತಾನೆ. ಅವನ ಬಳಿ ಹೋಗುವ ಮಾರ್ಗ ಹೇಳಬೇಕೆಂದು ಕೇಳಿದ ಭರತ. ಅದಕ್ಕೆ ನಾನು ನನ್ನ ಕಡೆ ಹೋಗಬೇಕಾಗಿದೆ, ನಿಮಗೆ ಗೊತ್ತಿದ್ದು ಮಾತ್ರ, ಅದಕ್ಕೆ ನಾನು ನನ್ನ ಕಡೆ ಹೋಗಬೇಕಂದ್ರೆ ಯಾವ ಮಾರ್ಗವಾಗಿ ಹೇಗೆ ಹೋಗಬೇಕು ಎಲ್ಲಿ ಹೋಗಬೇಕು ಅನ್ನೋದನ್ನು ದಯವಿಟ್ಟು ನನಗೆ ತಿಳಿಸಿರಿ ಅಂಥೇಳಿ ಭರತ ಭರದ್ವಾಜರ ಮುನಿಯರಲ್ಲಿ ಕೇಳ್ತಾನೆ. ಭರತನ ಮನವಿಗೆ ಭರದ್ವಾಜರು ನುಡಿದರು. ಭರತನ ಏನನ್ನು ಕೋರಿಕೆಯನ್ನು ಮುಂದಿಡ್ತಾನೆ, ಅದಕ್ಕೆ ಭರದ್ವಾಜರ ಹೇಳ್ತಾರೆ ಭರತನಿಗೆ, ಓ ಭರತನೇ, 3.5 ಯೋಜನೆ ದೂರದಿ ಚಿತ್ರಕೂಟ ಹೆಸರಿನ ಪರ್ವತ ಪ್ರದೇಶವಿದೆ. ಇಲ್ಲಿಂದ ನೀವು ಹೋಗಿಬಿಟ್ಟಂದ್ರೆ ಅಂದರೆ ಯಮುನಾ ನದಿ ದಾಟಿಕೊಂಡು 3.5 ಯೋಜನೆ ದಾಟಿದ ತಕ್ಷಣ ಇಲ್ಲಿಂದ ನಿಮಗೆ ಯಾವ ಪ್ರದೇಶ ಬರ್ತಿದೆ ಅಂದರೆ ಚಿತ್ರಕೂಟ ಪ್ರದೇಶದ ಬರ್ತಿದೆ. ಸಣ್ಣ ಸಣ್ಣ ಜಲಪಾತಗಳ ಬನಗಳ ಬೀಡು, ಅದರ ಉತ್ತರ ದಿಶೆಗೆ ಹೋದರೆ ಗಿಡ ಹೂಗಳಿಂದ ಸುತ್ತುವರೆದ ಮಂದಾಕಿನಿ ನದಿ, ಅದರಾತೆ ಚಿತ್ರಕೂಟ. ಚಿತ್ರಕೂಟ ಎಲ್ಲಿ ಅಂತ ಅನ್ನೋದು ಹೇಳ್ತಾರೆ. ಇಲ್ಲಿಂದ 3 ಯೋಜನೆ ದೂರದಲ್ಲಿ ಸಾಗಿರಿ, ಅಲ್ಲಿಂದ ಚಿತ್ರಕೂಟ ಪರ್ವತ ಪ್ರದೇಶ ಶುರುವಾಗ್ತಿದೆ. ಅಲ್ಲಿ ಪ್ರವೇಶ ಪರ್ವತ ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ಜಲಪಾತಗಳು ಎದ್ದು ಕಾಣಿಸ್ತಾವೆ. ಈ ಜಲಪಾತಗಳು ಇವತ್ತೂ ಇವೆ. ಚಿತ್ರಕೂಟದ ಬಗ್ಗೆ ವಾಲ್ಮೀಕಿಯವರು ಈ ತೀರ್ಥಯುಗದಲ್ಲಿ ಏನು ವರ್ಣನೆ ಮಾಡ್ಯಾರ, ಆ ಎಲ್ಲ ವರ್ಣನೆಯು ಬಹುತೇಕ ಇವತ್ತು 80-90% ಏನಿದೆ
ಚಿತ್ರಕೂಟದಲ್ಲಿ ನೋಡಲಿಕ್ಕೆ ಸಿಗ್ತಿದೆ. ಮುಂದೆ ಚಿತ್ರಕೂಟಿನಿಂದ ಸಣ್ಣ ಸಣ್ಣ ಜಲಪಾತಗಳ ಬೀಡಿದೆ, ಬನಗಳ ಬೀಡು, ಅಲ್ಲೆಲ್ಲ ಹಣ್ಣಿನ ಇವುದು ತೋಪಗಳಿವೆ. ಮುಂದೆ ಅದರ ಉತ್ತರ ದೇಶಕ್ಕೆ, ಅದರಿಂದ ಮುಂದೆ ಸ್ವಲ್ಪ ಉತ್ತರಕ್ಕೆ ಹೋದ್ರೆ ಅಂದರೆ ಗಿಡ ಹೂಗಳಿಂದ ಸುತ್ತುವರಿದ ಮಂದಾಕಿನಿ ನದಿ ಇದೆ. ನದಿ ಮೂರು ನದಿಗಳಲ್ಲಿ ಇಲ್ಲಿ ಮಂದಾಕಿನಿ ನದಿಯ ಉಲ್ಲೇಖವನ್ನು ಹೇಳ್ತಾರೆ. ಮಂದಾಕಿನಿ ನದಿ ಮತ್ತು ಬೇರೆ ಕಡೆಯೂ ಕೆಲವೊಂದು ಸ್ಥಳೀಯ ಹೆಸರುಗಳದಾವ, ಬಟ್ ಇಲ್ಲಿಯೂ ಮಂದಾಕಿನಿ ನದಿ ಇದೆ. ಮಂದಾಕಿನಿ ನದಿ ಇದೆ, ಅದರ ಆಚೆ ಚಿತ್ರಕೂಟ. ಆ ಮಂದಾಕಿನಿ ನದಿ ದಾಟಿದ ತಕ್ಷಣ ನಿಮಗೆ ಚಿತ್ರಕೂಟ ಸಿಗ್ತಿದೆ. ತಪ್ಪಲ ಕೊಂಬೆಗಳ ಗುಡಿಸಲಲ್ಲಿ ರಾಮ ಲಕ್ಷ್ಮಣ ಸೀತೆ ವಾಸಿಸಿದ್ರು. ಅಲ್ಲಿ ಒಂದು ಹೋಗ್ರಿ, ಆ ಚಿತ್ರ ನದಿ ದಾಟಿದ ತಕ್ಷಣ ಆ ಚಿತ್ರಕೂಟದ ಪ್ರದೇಶ ಬರ್ತಿದೆ. ಅಲ್ಲಿ ನಿಮಗೊಂದು ಗುಡಿ ಕಾಣ್ತಿದೆ, ಇದು ಗುಡಿಸಲು ಕಾಣಿಸ್ತಿದೆ. ಆ ಗುಡಿಸಲು ಏನಿದೆಯಪ್ಪ ಅಂದರೆ ಈ ಗಿಡದ ಟೊಂಗೆ ತಪ್ಪಲುಗಳಿಂದ ಕೂಡಿದ ಗುಡಿಸಲು ಕಾಣಿಸ್ತಿದೆ. ಆ ಗುಡಿಸಲದಲ್ಲಿಯೇ ರಾಮ, ಸೀತೆ ಮತ್ತು ಲಕ್ಷ್ಮಣರು ವಾಸವಾಗಿದ್ದಾರೆ ಅಂಥೇಳಿ ಭರದ್ವಾಜರು ರಾಮನ ಎಲ್ಲಿದಾನನ್ನುವ ಸುಳಿವನ್ನು, ಮಾರ್ಗವನ್ನು ಭರತನಿಗೆ ನೀಡ್ತಾರೆ. ಮಾರ್ಗ ತಿಳಿಸುತ್ತಲೇ ದಂಡನಾಯಕ ಆನೆ, ಕುದುರೆ, ರಥ, ಬಂಡಿ ಸವಾರರಿಗೆ ಸೈನ್ಯಕ್ಕೆ ದಕ್ಷಿಣ ಮಾರ್ಗವಾಗಿ ಹೊರಡಲು ತಿಳಿಸಿದರು. ಇಷ್ಟೇನು ಮಾರ್ಗ ಕೇಳಿದರು ತಕ್ಷಣ ಏನಾಯ್ತಂದ್ರೆ ದಂಡನಾಯಕರೆಲ್ಲರೂ ತಮ್ಮ ಸವಾರಿಗಳನ್ನು ಸಿದ್ಧಪಡಿಸಿದ್ರು, ತಯಾರು ಮಾಡಿದರು. ಮತ್ತು ದಕ್ಷಿಣ ಮುಖವಾಗಿ ಅಂದರೆ ಪ್ರಯಾಗದಿಂದ ದಕ್ಷಿಣಕ್ಕೆ ದಕ್ಷಿಣಮುಖವಾಗಿ ಎಲ್ಲರೂ ಹೊರಡಲು ಸಿದ್ಧರಾದರು. ದಶರಥರ ಮೂವರು ರಾಣಿಯರು ಭರದ್ವಾಜರ ಬಳಿ ಬಂದು ಆಶೀರ್ವಾದ ಪಡೆದರು. ಕೈಕೈ, ಕೌಶಲ್ಯ ಮತ್ತು ಸುಮಿತ್ರ ಮೂರು ಜನ ಭರತನೊಂದಿಗೆ ಬಂದಿರ್ತಾರೆ. ಮೂರು ಒಂದು ಋಷಿ ಬಳಿ ಬಂದು ಆಶೀರ್ವಾದವನ್ನು ಪಡೀತಾರೆ, ಭರದ್ವಾಜರ ಆಶೀರ್ವಾದವನ್ನು ಪಡೀತಾರೆ. ಕೈಕೈ ತನ್ನ ತಪ್ಪಿನ ಅರಿವಿನಿಂದ ಪ್ರಾಶ್ಚಿತ್ಪಟ್ಟು ಭರದ್ವಾಜರ ಕಾಲಿಗೆ ಬಿದ್ದು ಕ್ಷಮೆ ಕೋರಿದರು. ಅವಳಿಗಂತೂ ಆಗಲೇ ಪ್ರಾಶ್ಚಿತ್ ಆಗಿರ್ತದೆ, ಪಶ್ಚಾತ್ತಾಪಟ್ಟಿರ್ತಾಳೆ, ನಾ ಮಾಡಿದ ತಪ್ಪಿದೆ, ನನ್ನಿಂದ ಬಹಳಷ್ಟು ಜನರು ದುಃಖಕ್ಕೆ ಒಳಗಾದರೆ ಅನ್ನೋದು ಅವಳಿಗೆ ಪ್ರಾಶ್ಚಿತ್ ಆಗಿರ್ತದೆ. ಅದಕ್ಕೆ ಅದನ್ನೇ ಭರದ್ವಾಜರ ಮುಂದೆ ಹೇಳಿಕೊಂಡು ನನ್ನ ತಪ್ಪಿನ ನಗರು ಆಗಿದೆ, ನನ್ನ ಕ್ಷಮಿಸಿರು ಅಂತ ಹೇಳಿ ಮುನಿ ಭರದ್ವಾಜರ ಕಾಲಿಗೆ ಬೀಳ್ತಾಳೆ. ಕೌಶಲ್ಯ, ಸುಮಿತ್ರ, ಕೈಕೇಯರನ್ನು ಭರದ್ವಾಜರೇ ಪರಿಚಯಿಸಿದ ಭರತ ತನ್ನ ತಾಯಿ ತಪ್ಪಿಗೆ ದುಃಖಪಟ್ಟ. ಅದೇ ವೇಳೆದಾಗ ಅವನು ಏನು ಮಾಡಿದ, ತನ್ನ ಮೂರು ತಾಯಿಯಂದ್ರನ್ನು ಭರದ್ವಾಜರಿಗೆ ಪರಿಚಯಿಸಿದ್ದ ಮತ್ತು ತನ್ನ ತಾಯಿ ಕೈಕೈ ಮಾಡಿದ ತಪ್ಪಿನ ಬಗ್ಗೆ ತಾನು ಸಾಕಷ್ಟು ಪಾಶ್ಚಾತ್ತಾಪಟ್ಟದ್ದನ್ನು ಭರದ್ವಾಜರಿಗೆ ತಿಳಿಸ್ತಾನೆ. ಕೈಕೈ ನಿಮಿತ್ತ ಮಾತ್ರ ಈ ಘಟನೆ ನಡೆದದ್ದು, ಭವಿಷ್ಯದ ಸುಖಕ್ಕೆ ಇಲ್ಲಿ ದುಃಖಪಟ್ಟದ್ದು. ಕೈಕೈ ನಿಮಿತ್ತ ಮಾತ್ರ ಇಲ್ಲಿ ನೋಡಿ, ದಶರಥನ ಸಾವು, ರಾಮನ ವನವಾಸ, ಅಯೋಧ್ಯ ನಗರ ದುಃಖ, ಇದು ಎಲ್ಲಕ್ಕೂ ಇದು ಘಟಿಸಬೇಕಾದಂಥ ಘಟನೆ ಇದು. ಅದಕ್ಕೆ ವಾಲ್ಮೀಕಿಯವರು ಹೇಳ್ತಾರೆ, ಎಲ್ಲನೂ ಏನಿದೆಯಲ್ಲ ಇದು ದೈವದಾಟ ಅಂತ ಹೇಳ್ತಾರೆ. ದೈವ ಕಾಲಘಟ್ಟದಲ್ಲಿ ಏನು ಗರ್ಭದಲ್ಲಿ ಏನು ಬರೆದಿರ್ತದೆ ಅದು ಆ ಘಟಿಸ್ತಾ ಇರ್ತದೆ. ಅದಕ್ಕೆ ಈ ಘಟನೆಗೆ ಕೈಕೈ ನಿಮಿತ್ತ ಮಾತ್ರ, ಆಕೆ ಪೂರ್ಣವಾಗಿ ಅದಕ್ಕೇನು ಜವಾಬ್ದಾರಿ ಅಲ್ಲ, ಆಕೆ ನೆಪ ಇತ್ತ, ಅದಕ್ಕೆ ನೆಪ ಮಾಡಿಕೊಂಡು ಇದನ್ನು ದೈವನ ಆಟ ಆಡಿಸ್ತಾ ಇದೆ ಅಂತ ಹೇಳ್ತಾರೆ. ಮುಂದುವರೆದು, ಕೈಕೈ ನಿಮಿತ್ತ ಮಾತ್ರ ಈ ಘಟನೆ ನಡೆದದ್ದು ಭವಿಷ್ಯದ ಸುಖಕ್ಕಾಗಿ. ಇದು ಯಾಕಾಗೈತಪ್ಪ ಅಂದರೆ ಮುಂದೇನೋ ಭವಿಷ್ಯದಾಗ ಜನರಿಗೆ ಲೋಕಕ್ಕೆ ಕಲ್ಯಾಣ ಆಗೋದಿದೆ, ಲೋಕ ಕಲ್ಯಾಣಾರ್ಥ ಇವತ್ತು ಈ ಘಟನೆ ಘಟಿಸಿದೆ. ರಾಮ ವನವಾಸಕ್ಕೆ ಬರಲಿಕ್ಕೂ ಒಂದು ಕಾರಣ ಇರಬೇಕು, ಅದು ಮುಂದೆ ಲೋಕದ ಕಲ್ಯಾಣಕ್ಕಾಗಿ ಈ ಘಟನೆ ಘಟಿಸಿದೆ ಎಂದು ಅದಕ್ಕೆ ವ್ಯಥೆ ಪಡಬೇಡ್ರಿ, ನೀವೆಲ್ಲ ಇದಕ್ಕೆ ದುಃಖ ಪಡಬೇಡ್ರಿ, ಇದು ಘಟಿಸಬೇಕಾಗಿತ್ತು, ಘಟಿಸಿ ಹೋಗಿದೆ, ನೀವು ಯಾರೂ ಕಾರಣರಲ್ಲ ಇದಕ್ಕೆ, ನಿಮಿತ್ತ ಮಾತ್ರ ನೀವು ಅದಕ್ಕೆ ಏನು ಮಾಡಿ ನೀವು ವ್ಯಥೆ ಪಡಬೇಡ್ರಿ ಅಂತ ಏನಂದ ಭರದ್ವಾಜ ಭರತನಿಗೆ ಹೇಳ್ತಾನೆ. ಇನ್ನು ಯಾರು ನೀವು ದುಃಖ ಪಡಬೇಡ್ರಿ, ನೀವು ನಿಮಿತ್ತ ಮಾತ್ರ ಸಮಯ ಏನದ ಭಗವದ್ಗೀತಾ ಕೂಡ ಅದನ್ನು ಕೃಷ್ಣ ಅರ್ಜುನಿಗೆ ಅಜ್ಞೆ ಮಾಡ್ತಾನೆ, ನೋಡಪ್ಪ ಅರ್ಜುನ ಈ ಯುದ್ಧಕ್ಕೆ ನೀನು ನಿಮಿತ್ತ ಮಾತ್ರ ಏನು ಘಟಿಸ್ಬೇಕಾಗಿತ್ತು ಅದೆಲ್ಲ ಘಟಿಸ್ತಿದೆ, ಏನು ಬದಲಾಗಬೇಕಾಗಿತ್ತು ಅದೆಲ್ಲ ಬದಲುತ್ತಿದೆ, ಸಮಯ ನಿನ್ನನ್ನು ಆಯ್ಕೆ ಮಾಡಿಕೊಂಡಿದೆ. ಅಲ್ಲಿಯೂ ಕೂಡ ಅದೇ ಬರ್ತಿದೆ, ವಾಲ್ಮೀಕಿಯವರು ಅದನ್ನೇ ಹೇಳ್ತಾರೆ, ಮುಂದೆ ಏನೋ ಲೋಕದ ಉದ್ಧಾರಕ್ಕಾಗಿ ರಾಮನನ್ನು ಇಲ್ಲಿ ಕಾಲ ಆಯ್ಕೆ ಮಾಡಿಕೊಂಡಿದೆ, ಅದಕ್ಕೆ ಇದು ನೀವೆಲ್ಲ ಮಾಡೋದು ನಿಮಿತ್ತ ಮಾತ್ರ, ಇದು ಕಾಲದ ನಿರ್ಧಾರ ಅಂತ ಹೇಳಿ ಭರದ್ವಾಜರ ಮೂಲಕ ವಾಲ್ಮೀಕಿಯವರು ಈ ಮಾತನ್ನು ಹೇಳ್ತಾರೆ. ಮುಂದೆ ನಂತರ ಭರತ ಯಾವ ರೀತಿಯಾಗಿ ಮುಂದಿನ ಪಯಣವನ್ನು ಮುಂದುವರಿಸ್ತಾನೆ, ವಿದಾಯಿ
ಇತ್ಯಾದಿ ಈಗ ಚಿಂತನೆಗಳನ್ನು ಮುಂದಿನ ಆಲೋಚನೆ ಏನೇನು ಆಗ್ತಾವೆ ಅನ್ನೋದರ ಸಂದರ್ಭವನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.